ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ತೇವಾಡಿಕ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನನ್ನ ಸ್ಟಡಿ ರೂಮ್ ಟೂರ್ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಗೋ ಪಾರ್ಟ್ 1 ಪಾರ್ಟ್ 2 ಅಂತ ವಿಡಿಯೋನ ಡಿವೈಡ್ ಮಾಡ್ತಾ ಇದ್ದೇನೆ, ಬಿಕಾಸ್ ಈ ವಿಡಿಯೋ ತುಂಬ ಲೆಂತಿ ಆಗಬಾರ್ದು ಅಂತ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಇದು ನನ್ನ ಫೇವ್ರೆಟ್ ಫೇವ್ರೆಟ್ ಫೇವ್ರೆಟಲ್ಲಿ ಫೇವ್ರೆಟ್ ಆದಂತಹ ಡ್ರೀಮ್ ಕ್ಯಾಪ್ಚರ್. ನನಗೆ ತುಂಬ ಇಷ್ಟ ಆಯಿತು. ನಾನು ಅಮೆಝಾನಲ್ಲಿ ಮೊನ್ನೆ ಅಷ್ಟೇ ತರಿಸಿದ್ದು. ಏನು ಇವಳು ಇದಕ್ಕೆಲ್ಲ ದುಡ್ಡು ಹಾಕಿ ವೇಸ್ಟ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಇದಕ್ಕೆ ಡ್ರೀಮ್ ಕ್ಯಾಪ್ಚರ್ ಅಂತ ಹೇಳ್ತಾರೆ. ಇದು ಅಮೇರಿಕಾದ ಪದ್ಧತಿಯಿಂದವಾಗಿ ಬಂದಿದೆ, ಹಳೆ ಕಾಲದ ಪದ್ಧತಿ. ಇದನ್ನು ಮಲಗುವ ಕೋಣೆಯಲ್ಲಿ ಹಾಕಿ ಮಲಗಿದರೆ ನಮಗೆ ಕೆಟ್ಟ ಕನಸು ಬೀಳುವುದಿಲ್ಲ ಎಂಬುದು ಅವರ ನಂಬಿಕೆ. ಬಟ್ ಆದರೆ ನಾನು ಇದನ್ನು ನನ್ನ ಸ್ಟಡಿ ರೂಮಲ್ಲಿ ಹಾಕ್ಕೊಂಡಿದ್ದೇನೆ. ಇದು ನನ್ನ ಫೇವ್ರೆಟ್ ಆದ ಕಿಟ್ಟಿ ಡಾಲ್ ಪರ್ಸ್. ಇದನ್ನು ವೇಸ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಯಾವಾಗಲೂ ಕಣ್ಣೆದುರು ಕಾಣ್ತಾ ಇರಲಿ ಅಂಥೇಳಿ ವಾಲಿಗೆ ಸ್ಟಿಕ್ ಮಾಡಿಟ್ಟಿದ್ದೀನಿ. ದೆನ್ ಇದ್ರ ವಿಷಯಕ್ಕೆ ಬಂದೆ, ಇದು ನನ್ನ ಆರ್ಟಿಫಿಷಿಯಲ್ ಎಲೆಗಳು. ಇದನ್ನು ಸಹ ನಾನು ಅಮೆಝಾನಿಂದ ತರಿಸಿದ್ದು. ಇದನ್ನು ಬಾಗಿಲಿಗೆ ಸಿಟೌಟಿಗೆ ಎಲ್ಲ ಯೂಸ್ ಮಾಡ್ಕೋಬೋದು, ಆರ್ಟಿಫಿಷಿಯಲ್ ಅಲ್ವಾ. ಈ ಕಿಟ್ಟಿ ಡಾಲ್ ಪರ್ಸಿಗೆ ತುಂಬಾ ಟೈಮ್ ಆಯಿತು. ನಾನು ಚಿಕ್ಕದಿರುವಾಗ ತುಂಬ ಆಸೆ ಪಟ್ಟು ತಗೊಂಡಿರುವಂತಹದ್ದು. ಇನ್ನು ಈ ಲೈಟಿಂಗ್, ಇದು ಲೈಟಿಂಗ್ ಅಲ್ಲ, ಫೋಟೋ ಕ್ಲಿಪ್. ನಾನು ಇದನ್ನು ಈ ರೀತಿಯಾಗಿ ನನ್ನ ಸ್ಟಡಿ ರೂಮಲ್ಲಿ ಡೆಕೋರೇಟ್ ಮಾಡ್ಕೊಂಡಿದ್ದೇನೆ. ಈ ಆರ್ಟಿಫಿಷಿಯಲ್ ಎಲೆಗಳನ್ನು ಸಹ ನೀಟಾಗಿ ಹರಡಿದ್ದೇನೆ, ಬಿಕಾಸ್ ಇದು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣಬೇಕು ಅಂತ. ಫೋಟೋ ಕ್ಲಿಪ್ಪಿಗೆ ನಾನು ನನ್ನ ಕ್ರಾಫ್ಟ್ಗಳನ್ನು ಹಾಗೂ ಡ್ರಾಯಿಂಗ್ಗಳನ್ನು ಕೂಡ ಹಾಕಿದ್ದೇನೆ, ಬಿಕಾಸ್ ಇದು ಸೆಲ್ಫಲ್ಲಿ ಇಡುವಷ್ಟು ಜಾಗ ಸಾಕಾಗದೆ ಇದ್ದ ಕಾರಣ. ಮತ್ತು ನಮಗೆ ನೋಡ್ತಾ ಇರಬೇಕು ಅಂತ ಅನಿಸಿದಾಗೆಲ್ಲ ನೋಡೋಕ್ಕಾಗುತ್ತಲ್ಲ, ಅದರ ಕಾರಣ. ಇನ್ನು ನಾನು ವಾಲ್ಗೆ ನನ್ನ ಪೇಂಟಿಂಗ್ಗಳನ್ನು ಅಂಟಿಸಿದ್ದೇನೆ, ಬಿಕಾಸ್ ಇದು ಗೋಡೆಗೇ ಒಂದು ಸ್ಪೆಷಲ್ ಲುಕ್ ಕೊಡುತ್ತೆ, ಮತ್ತು ಫುಲ್ ಗೋಡೆ ಡೆಕೋರೇಟಿವ್ ಆಗಿ ಕಾಣುತ್ತೆ ಅಂತ. ನೀವೀಗೇನು ನೋಡ್ತಾ ಇದ್ದೀರಿ, ಈಶ್ವರನ ಪೇಂಟಿಂಗ್, ಅದು ರೀಸೆಂಟಾಗಿ ಮಾಡಿದ್ದು. ದೆನ್ ಡಾಲ್ ಡ್ರಾಯಿಂಗನ್ನು ಸಹ ರೀಸೆಂಟಾಗಿ ಮಾಡಿದ್ದು. ಇದು ನನ್ನ ಕಾಫಿ ಪೇಂಟಿಂಗ್, ಒಮ್ಮೆ ಬೂಸ್ಟ್ ಬಂದಿತ್ತು ಬಟ್ ಈಗ ಸರಿ ಹೋಗಿದೆ. ಇದು ನಾನು ಔಟ್ಸೈಡ್ನ ನನ್ನ ಸ್ಟಡಿ ರೂಮಲ್ಲಿ ಅಂಟಿಸಿದ್ದಂತಹದ್ದು. ಈ ಬೀಚ್ ಪೇಂಟಿಂಗ್ ಕೂಡ ಅಷ್ಟೇ, ನನಗೆ ಬೀಚ್ ಪೇಂಟಿಂಗ್ ಮಾಡೋದಂದರೂ ತುಂಬ ಇಷ್ಟನೇ. ನೇಚರ್ ಪೇಂಟಿಂಗ್, ನೇಚರ್ ಫೋಟೋಗ್ರಫಿ ಅಂದರೆ ನನ್ನ ಪಂಚಪ್ರಾಣ. ಅಲ್ಲಲ್ಲಿ ಸಣ್ಣ ಪುಟ್ಟ ಬಾರ್ಬಿ ಸ್ಟಿಕ್ಕರ್ಸ್ಗಳನ್ನು ಅಂಟಿಸಿದ್ದೇನೆ. ಸ್ವೀಟ್ ಗರ್ಲ್ ಅಂತಹ ಬರೆದಂತಹ ಪೋಸ್ಟನ್ನು ಕೂಡ ಅಂಟಿಸಿದ್ದೇನೆ. ಫೋಟೋ ಕ್ಲಿಪ್ನ ಲೈಟಿಂಗ್ ನೋಡಿ, ಹೇಗೆ ಪಳ ಪಳ ಅಂತ ಹೊಳಿತಾ ಇದೆ ಅಂತ. ಇನ್ನು ಅದರ ಕೆಳಗೆ ಬಂದರೆ ನಿಮಗೆ ಕಾಣುತ್ತೆ, ಮಿಸ್ಟರ್ ಬೀನ್ನಲ್ಲಿ ಒಂದು ಅಜ್ಜಿ ಬರ್ತಾಳಲ್ಲ, ಆ ಪೇಂಟಿಂಗ್ ಮಾಡಲಿಕ್ಕೆ ಹೋಗಿದ್ದೆ ನಾನು. ಸೊ ಹೀಗೆ ಆಗಿದೆ. ಇದು ನಾನು ಫಸ್ಟ್ ಟೈಮ್ ಮಾಡಿದಂತಹ ಪೇಂಟಿಂಗ್. ಮೊದಲನೇದಾಗಿ ನಾನು ಅಮ್ಮನ ಹತ್ರ ನನಗೆ ಪೇಂಟ್ ತಂದುಕೊಡಿ ಅಂತ ಹೇಳಿದಾಗ ತಂದುಕೊಟ್ಟಿದ್ದರು. ಫಸ್ಟನೇದಾಗಿ ಈ ಪೇಂಟಿಂಗನ್ನೇ ನಾನು ಮಾಡಿದ್ದು. ಅಂದಾಜಿಗೊಂದು ಮೈಂಡ್ ಸೆಟ್ಟಲ್ಲಿ ಏನು ಬಂತೋ ಆ ಟ್ರೀಯನ್ನು ಬಿಡಿಸ್ಬಿಟ್ಟೆ, ಕಲರ್ಫುಲ್ ಆಗಿತ್ತು. ಹಾಗಂತ ಇದು ನನ್ನ ಓನ್ ಇಮ್ಯಾಜಿನೇಷನ್ ಟ್ರೀ ಅಂತೂ ಅಲ್ಲ. ಟ್ರೀಯ ಕೆಳಗಡೆ ಫ್ಯಾಷನ್ ಹಿಯರ್ ಅಂತ ಒಂದು ಸ್ಟಿಕ್ಕರನ್ನು ಅಂಟಿಸ್ಕೊಂಡಿದ್ದೇನೆ, ನೋಡಲಿಕ್ಕೆ ತುಂಬ ಲುಕ್ ಆಗಿ ಕಾಣಲಿ ಅಂತ. 4 ತಿಂಗಳ ಹಿಂದೆ ಅಂತ ಹೇಳ್ಬೋದು, ಆಗ ಔಟ್ಸೈಡ್ಡೇ ಒಂದು ಸ್ಟಡಿ ರೂಮ್ ಮಾಡಿದ್ದೆ, ಅಲ್ಲಿ ಈ ಪೇಂಟಿಂಗ್ಗಳನ್ನು ಹಾಕಿದ್ದೆ. ದೆನ್ ಇದು ಚೈತು ಅಂತ ಬರೆದದ್ದು, ಒಂದು ಕ್ರಿಯೇಟಿವ್ ಆಗಿ ಮಾಡುವ ಅಂತ ಹೋದೆ ಬಟ್ ಅದರದ್ದೆಲ್ಲ ಕಿತ್ತೋಗ್ಬಿಟ್ಟಿದ್ದಾವೆ. ಇದನ್ನು ನಾನು ಗೂಗಲಿಂದ ಫೋಟೋ ಡೌನ್ಲೋಡ್ ಮಾಡಿ ಮಾಡಿರುವಂತಹದ್ದು. ದೆನ್ ಮೇಲಿದ್ದು ಸನ್ಸೆಟ್, ಗದ್ದೆಗಳು ಅಂತ ಹೇಳಿದರೆ ನೇಚರ್ನಲ್ಲೇ ಬರುತ್ತಲ್ಲ, ತುಂಬ ಇಷ್ಟ ಆಯಿತು. ದೆನ್ ಬಾರ್ಬಿ ಸ್ಟಿಕ್ಕರ್ಸ್. ದೆನ್ ಈ ಕಡೆ ಇರುವಂತಹದ್ದೆಲ್ಲ ನನ್ನ ಫೇವ್ರೆಟ್ ಫೇವ್ರೆಟ್ ಮೋಸ್ಟ್ ಫೇವ್ರೆಟ್ ಆದಂತಹ ಪೇಂಟಿಂಗ್ಗಳು. ಬನ್ನಿ ಹೇಗಿದೆ ನೋಡೋಣ. ಇದು ನಾನು ಮಾಡಿದಂತಹ ಸೆಕೆಂಡ್ ಪೇಂಟಿಂಗ್ ಅನಿಸುತ್ತೆ. ಲರ್ನರ್ಸಿಗೆ ಈಸಿ ಆದ ಪೇಂಟಿಂಗ್ ಇದೆ ತಾನೇ, ಮರ ಗಿಡ. ನಾನು ನನ್ನ ಮೋಸ್ಟ್ ಫೇವ್ರೆಟ್ ಆದಂತಹ ಪೇಂಟಿಂಗ್ಗಳಿಗೆ ಈ ಸೈಡ್ಗೆ ಫ್ರೇಮ್ ಹಾಕಿದ್ದೇನೆ. ಚಿಕ್ಕ ಸ್ಟಿಕ್ಕರ್ಗಳು ಸಿಕ್ತಿತ್ತಲ್ಲ, ಗ್ಲಿಟರ್ ಪೇಪರ್ ಅಂತ ಇದಕ್ಕೆ ಹೆಸರು. ದೆನ್ ಇದಕ್ಕೆ ನಾನು ಕ್ಯೂಟಾಗಿ ಕಾಣಲಿ, ನನ್ನ ಫೇವ್ರೆಟ್ ಈಶ್ವರನ್ ಪೇಂಟಿಂಗ್ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಶೈನಿಂಗ್ ಆದಂತಹ ಟಿಕ್ಕೆಗಳನ್ನ ಅಂಟಿಸಿದ್ದೀನಿ. ದೆನ್ ಇದು ನನ್ನ ಫೇವ್ರೆಟ್ ಮಿಸ್ಟರ್ ಬಿನ್ ಕಾರ್ಟೂನ್, ಹೇಳಲೇಬೇಕಾಗಿಲ್ಲ. ಇದು ಟಾಮ್ ಅಂಡ್ ಜೆರಿ ಆರ್ ಜೆರ್ರಿ, ಮೈ ಫೇವ್ರೆಟ್. ರಿಯಲಿ ಸ್ಯಾಟಿಸ್ಫೈ ನೀಡಿದಂತಹ ಫಸ್ಟ್ ಪೇಂಟಿಂಗ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಟೈಮ್ ಹಿಡಿದಿದೆ ಈ ಮಿಸ್ಟರ್ ಬೀನ್ ಪೇಂಟಿಂಗ್ ಮತ್ತು ಜೆರ್ರಿ ಪೇಂಟಿಂಗಿಗೆ.
ಈ ಕಾರ್ಟೂನ್ ಕ್ಯಾರೆಕ್ಟರ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ನಾನು ಈ ಪೇಂಟಿಂಗನ್ನು ಟ್ರೈ ಮಾಡಿದೆ. ಈ ಮಿಸ್ಟರ್ ಬೀನ್ ಪೇಂಟಿಂಗನ್ನು ಕೂಡ ಅದೇ ದಿನ ಟ್ರೈ ಮಾಡಿದೆ. ಬಿಕಾಸ್ ಒಂದು ಚೆನ್ನಾಗಾಗಿದೆ ಅಂತ ಹೇಳಿದರೆ ಇನ್ನೊಂದು ಕೂಡ ತುಂಬ ಚೆನ್ನಾಗಾಗ್ಬೋದು ಎಂಬ ನಂಬಿಕೆ ಮೇರೆಗೆ ಇದು ನನ್ನ ಕಿಟ್ಟಿ ಡಾಲ್ ಇಮೋಜಿ. ಇನ್ನೂ ಬೇಕಾದಷ್ಟು ಪೇಂಟಿಂಗ್ಗಳನ್ನು ವಿವರಿಸಲಿಕ್ಕಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.